ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಥಮ ವರ್ಷದ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂಥ ಸಬ್ಜೆಕ್ಟ್ ಕೆಮಿಸ್ಟ್ರಿ ಸೊ ಕೆಮಿಸ್ಟ್ರಿಯಲ್ಲಿ ಈಗಾಗಲೇ ನಾವು ಎರಡು ಒಂದೇ ಟಾಪಿಕಿಂದ ಎರಡು ಕಾನ್ಸೆಪ್ಟ್ಗಳನ್ನು ಸ್ಟಡಿ ಮಾಡಿದ್ದೀವಿ ಒಂದೇ ಟಾಪಿಕಿಂದ ಎರಡು ಕಾನ್ಸೆಪ್ಟ್ಗಳನ್ನು ಅದರ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀನಿ ಹೋಗಿ ನೋಡ್ಕೊಳ್ಬೋದು ಅದರದ್ದೇ ಮುಂದುವರೆದಂತಹ ಅಂದರೆ ಬೇಸಿಕ್ ಕಾನ್ಸೆಪ್ಟ ಕೆಮಿಸ್ಟ್ರಿಯಿಂದಲೇ ಮುಂದುವರೆದಿರುವಂತಹ ಭಾಗ ಅದರಲ್ಲಿ ನಾವು ಮಿಕ್ಚರ್ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ ಓಕೆ ಸೊ ಮಿಕ್ಸರ್ ಅಂದ್ರೇನು ದ ಕಾಂಬಿನೇಷನ್ ಆಫ್ ಟು ಆರ್ ಮೋರ್ ಎಲಿಮೆಂಟ್ಸ್ ಆರ್ ಕಾಂಪೌಂಡ್ಸ್ ವಿಚ್ ಆರ್ ನಾಟ್ ಕೆಮಿಕಲಿ ಕಂಬೈನ್ಡ್ ಓಕೆ ಟು ಗೆದರ್ ಆ್ಯಂಡ್ ಐ ಮೇ ಆಲ್ಸೋ ಬಿ ಪ್ರೆಸೆಂಟ್ ಇನ್ ಎನಿ ಪ್ರೊಫೆಷನಲ್ ಈಸ್ ಕಾಲ್ಡ್ ಮಿಕ್ಚರ್ ಮಿಕ್ಸರ್ ಅಂದರೆ ಏನು ಅಂತಂದರೆ ಸೊ ಕಾಂಬಿನೇಷನ್ ಆಫ್ ಟು ಆರ್ ಮೋರ್ ಎಲಿಮೆಂಟ್ಸ್ ಅಥವಾ ಕಾಂಪೌಂಡ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎಲಿಮೆಂಟು ಅಥವಾ ಕಾಂಪೌಂಡ್ಗಳಿಂದ ಆಗಿರುವಂತಹ ಒಂದು ವಸ್ತು ಯಾವುದಂತಂದರೆ ಮಿಕ್ಚರ್ಗಳು ದೇ ನಾಟ್ ಕೆಮಿಕಲಿ ಕಂಬೈನ್ ಇವು ಕೆಮಿಕಲ್ ಮುಖಾಂತರ ಕಾಂಬಿನೇಷನ್ ಆಗಿರೋದಿಲ್ಲ ದೇ ಆರ್ ಪ್ರೆಸೆಂಟ್ ಇನ್ ಎನಿ ಪ್ರೊಫೇಶನ್ ಯಾವುದೋ ಒಂದು ಪ್ರೊಫೆಷನಲ್ಲಿ ಇರ್ಬೋದು ಅಂದರೆ ವೇಟು ಅಥವಾ ವೇರಿಯೇಷನ್ದಲ್ಲಿ ನಂಬರ್ಗಳಲ್ಲಿ ವೇಟ್ಗಳಲ್ಲಿ ಬತ್ ವ್ಯತ್ಯಾಸ ಆಗಿರ್ಬೋದು ಅವುಗಳಿಗೆ ನಾವು ಮಿಕ್ಚರ್ಸ್ ಅಂತ ಹೇಳ್ತೀವಿ ಉದಾಹರಣೆಗೆ ನಾವು ಸಾಲ್ಟ್ ಇನ್ ವಾಟರ್ ಸಾಲ್ಟ್ ಕಡಿಮೆ ಇರುತ್ತೆ ವಾಟರ್ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ಎನಿ ಪ್ರೊಫೇಷನ್ ಅಂತ ಹೇಳಿದ್ದೀವಿ ಅಂದರೆ ಯಾವುದಾದ್ರೂ ಒಂದು ಪ್ರಮಾಣದಲ್ಲಿ ಮಿಕ್ಸಿಂಗ್ ಆಗಿರ್ತವೆ ಅವುಗಳಿಗೆ ನಾವು ಮಿಕ್ಚರ್ಸ್ಗಳು ಅಂತ ಕರಿತೀವಿ ಉದಾಹರಣೆಗೆ ಮಿಲ್ಕ್ ಮಿಲ್ಕ್ದಲ್ಲಿ ನೋಡಿರಿ ಪ್ರೋಟೀನ್ ಎಲೆಕ್ಟ್ರೋ ಎಲೆಕ್ಟ್ರೊಲೈಟು ಪಿಗ್ಮೆಂಟ್ಸ್ಗಳು ವೈಟ್ ಪಿಗ್ಮೆಂಟ್ಸ್ಗಳು ಮತ್ತು ಯಾವುದು ಫ್ಯಾಟು ಇವೆಲ್ಲವುಗಳು ಪರ್ಫೆಕ್ಟ್ ಇದರಲ್ಲಿ ಇರುವುದಿಲ್ಲ ಎಲ್ಲ ವೇರಿಯೇಷನ್ ಇರ್ತವೆ ಬಿಕಾಸ್ ಆಫ್ ಎನಿ ಪ್ರೊಫೆಷನಲ್ ಮಿಕ್ಸ್ ಇರ್ತವೆ ಸಿ ವಾಟರ್ ಉಪ್ಪು ನೀರು ಪೆಟ್ರೋಲು ಲೈಮ್ ವಾಟರ್ ಪೇಂಟ್ ಗ್ಲಾಸ್ ಸಿಮೆಂಟ್ ವುಡ್ ಇವೆಲ್ಲವುಗಳು ಏನಂತಂದರೆ ಮಿಕ್ಚರ್ಸ್ಗಳು ಈ ಮಿಕ್ಸರ್ಗಳಲ್ಲಿ ಟೂ ಟೈಪ್ಸ್ ಇದಾವೆ ರೀ ಹೋಮೋಜನಿಯಸ್ ಮಿಕ್ಚರ್ ಹೈಡ್ರೋಜಿನಿಯಸ್ ಮಿಕ್ಸರ್ ಹೋಮೋಜಿನಿಯಸ್ ಮಿಕ್ಚರ್ ಅಂದ್ರೆನು ಅ ಮಿಕ್ಚರ್ ಈಸ್ ಸೈಡ್ ಟು ಬಿ ಹೋಮೋಜಿನಿಯಸ್ ಇಫ್ ಇಟ್ ಹ್ಯಾಸ್ ಅ ಯುನಿಫಾರ್ಮ್ ಕಂಪೋಸಿಷನ್ ಥ್ರೂಔಟ್ ಆ್ಯಂಡ್ ದೇರ್ ಆರ್ ನೋ ವಿಜಿಬಲ್ ಬೌಂಡ್ರೀಸ್ ಆಫ್ ಸಪ್ರೇಷನ್ ಬಿಟ್ವೀನ್ ದ ಕಾನ್ಸ್ಟಿಟ್ಯೂಯಸ್ ಸೊ ಹೋಮೋಜಿನಿಯಸ್ ಮಿಕ್ಚರ್ ಅಂದರೆ ದೇ ಸೈಟ್ ಟು ಬಿ ಹೋಮೋಜಿನಿಯಸ್ ಇಫ್ ಹ್ಯಾಸ್ ಅ ಯೂನಿಫಾರ್ಮ್ ಕಂಪೋಸಿಷನ್ ಅಂದರೆ ಒಂದೇ ಒಂದು ನಮ್ಮನೀಯ ಒಂದೇ ಒಂದು ಏನಂತಂದರೆ ಒಂದೇ ಒಂದು ಥರದಿಂದ ಅಥವಾ ಒಂದೇ ಒಂದು ನಮನಿ ಇರುವಂಥ ಒಂದು ವಸ್ತುವಿಗೆ ನಾವು ಹೋಮೋಜಿನಸ್ ಮಿಕ್ಸ್ಚರ್ ಅಂತ ಕರಿತೀವಿ ಅಂದರೆ ಅದು ಉದಾಹರಣೆಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಿಕ್ಸ್ ಇರ್ತವೆ ಅದು ನೋಡಲಿಕ್ಕೆ ಒಂದೇ ನಮನಿ ಕಾಣಿಸುತ್ತೆ ನಿಮಗೆ ಹೌದಾ ಉದಾಹರಣೆಗೆ ಹೆಂಗೆ ಅಂತಂದ್ರೆ ಇಲ್ಲಿ ಮಿಕ್ಸ್ಚರ್ ಆಫ್ ಶುಗರ್ ವಾಟ್ ಇನ್ ವಾಟರ್ ನೋಡಿ ಶುಗರನ್ನು ವಾಟರ್ದಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅಂದರೆ ನಿಮಗೆ ಶುಗರ್ ಕಾಣಿಸೋದೇ ಇಲ್ಲ ಅದಕ್ಕೆ ನಾವು ಹೋಮೋಜಿನಸ್ ಅಂತ ಕರಿತೀವಿ ಅಂದರೆ ಅದು ಎರಡು ವಸ್ತುಗಳು ಸೇರ್ಕೊಂಡಿದ್ದಾವೆ ನೀರು ಇದೆ ಮತ್ತು ಶುಗರೂ ಇದೆ ಆದರೆ ನೋಡಲಿಕ್ಕೆ ಒಂದೇ ನಮನಿ ಕಾಣಿಸ್ತಾ ಇದೆ ಹಂತ ವಸ್ತು ಹಂತ ಏನಂತ ಕರಿತೀವಿ ನಾವು ಹೋಮೊಜಿನಿಯಸ್ ಮಿಕ್ಚರ್ ಅಂತ ಕರಿತೀವಿ ಸಾಲ್ಟ್ ಇನ್ ವಾಟರ್ ಕೂಡ ಹೌದು ಹೌದಾ ಸಾಲ್ಟ್ ಇನ್ ವಾಟರ್ ಕೂಡ ಉದಾಹರಣೆ ತೊಗೋಬೋದು ಹೆಟ್ರೋಜಿನಿಯಸ್ ಮಿಕ್ಚರ್ ಅಂದ್ರೇನು ಮಿಕ್ಸರ್ ಈಸ್ ಸೈಡ್ ಟು ಬಿ ಹೆಟ್ರೋಜಿನಿಯಸ್ ಇಫ್ ಡಸ್ ನಾಟ್ ಹ್ಯಾವ್ ಅ ಯೂನಿಫಾರ್ಮ್ ಕಂಪೋಸಿಷನ್ ಇದರಲ್ಲಿ ಒಂದೇ ನಮ್ಮನೆ ಯೂನಿಫಾರ್ಮ್ ಕಂಪೋಸಿಷನ್ದಲ್ಲಿ ಇರುವುದಿಲ್ಲ ಅಂದರೆ ಸಪ್ರೇಟ್ ಸಪ್ರೇಟ್ನ ನೋಡ್ಬೋದು ಸಪ್ರೇಟ್ ಆಗೋದನ್ನು ಕೂಡ ನೋಡ್ಬೋದು ಉದಾಹರಣೆಗೆ ಯಾವುದಪ್ಪ ಅಂದರೆ ಸ್ಯಾಂಡ್ ಇನ್ ವಾಟರ್ ವಾಟರ್ ಒಳಗಡೆ ಸ್ಯಾಂಡನ್ನು ಹಾಕಿದರೆ ಓಕೆ ಈ ಸ್ಯಾಂಡ್ ಅಂದರೆ ಉಸುಕ್ ಉಸುಕನ್ನು ಹಾಕಿದಾಗ ಅದನ್ನು ನೀವು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸರ್ ಆಗೋದಿಲ್ಲ ಸಪ್ರೇಟ್ ಕಾಣಿಸುತ್ತೆ ಸ್ಯಾ ಯಾವುದು ಉಸುಕು ಕೂಡ ಸಪ್ರೇಟ್ ಕಾಣಿಸುತ್ತೆ ನೀರು ಕೂಡ ಸಪ್ರೇಟ್ ಕಾಣಿಸುತ್ತೆ ಅವುಗಳಿಗೆ ನಾವು ಹೆಟ್ರೋಜಿನಿಯಸ್ ಮಿಕ್ಚರ್ ಅಂತ ಕರಿತೀವಿ ಉದಾಹರಣೆಗೆ ಇನ್ನೊಂದು ಉದಾಹರಣೆ ಹೇಳೋದಾದರೆ ವೆನ್ ಐರನ್ ಫಿಲ್ಲಿಂಗ್ ಆ್ಯಂಡ್ ಸಲ್ಫರ್ ಪೌಡರ್ ಆರ್ ಮಿಕ್ಸ್ಡ್ ಟುಗೆದರ್ ದ ಮಿಕ್ಸರ್ ಫಾರನ್ ಹೆಟ್ರೋಜಿನಿಯಸ್ಲಿ ಅಂದರೆ ಇಲ್ಲಿ ನೋಡಿ ಸಲ್ಫರನ್ನು ಮತ್ತು ಪೌಡ್ರನ್ನು ಮತ್ತು ಐರನ್ ಫಿಲ್ಲಿಂಗ್ ಮಾಡಬೇಕಾದ್ರೆ ಎರಡೂ ಸಪ್ರೇಟಾಗಿ ಕಾಣಿಸ್ತಿತ್ತು ನೋಡಲಿಕ್ಕೆ ಆತ ಒಂದು ಎಕ್ಸಾಂಪಲ್ ನೋಡ್ಬೋದು ಕಣ್ಣಿನಿಂದ ಸಪ್ರೇಟ್ ಕಾಣಿಸುವಂಥ ವಸ್ತುಗಳು ನೋಡ್ಬೋದು ಅಥವಾ ಮತ್ತೆ ಯಾವುದಪ್ಪ ಅಂತಂದರೆ ಉದಾಹರಣೆಗೆ ಹೆಟ್ರೋಜಿನಸ್ ಅಂತಂದರೆ ಒಂದು ಕಾಯ್ನಲ್ಲಿ ನೀರಲ್ಲಿ ಹಾಕಿರಿ ಚೆನ್ನಾಗಿ ಸ್ಟಿರ್ ಮಾಡಿರಿ ಅದು ಕರ್ಗೋದಿಲ್ಲ ಸಪ್ರೇಟ್ ಕಾಣಿಸುತ್ತೆ ಅಂಥ ವಸ್ತುಗಳು ನಿಮ್ಮ ಲೈಫಲ್ಲಿ ಭಾಳ ಸಿಗ್ತವೆ ನೋಡಲಿಕ್ಕೆ ಓಕೆ ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಕಾಂಪೌಂಡ್ ಆ್ಯಂಡ್ ಏನು ವ್ಯತ್ಯಾಸ ಇದೆ ಇದೊಂದು ಸಲ ನೋಡ್ಕೊಂಡ್ಬಿಡೋಣ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಆ್ಯಂಡ್ ಮಿಕ್ಚರ್ಸ್ ಕಾಂಪೌಂಡ್ ಇನ್ ಎ ಕಂಪೌಂಡ್ ಟು ಆರ್ ಮೋರ್ ಎಲಿಮೆಂಟ್ಸ್ ಆರ್ ಕಂಬೈಂಡ್ಲಿ ಕೆಮಿಕಲಿ ಓಕೆ ಇಲ್ಲಿ ಏನಂದರೆ ಕಂಪೌಂಡ್ ಒಳಗಡೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎಲಿಮೆಂಟ್ಗಳು ಕೆಮಿಕಲಿ ಕಾಂಬಿನೇಷನ್ ಮಾಡೋ ಆಗಿರ್ತವೆ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ಅ ಫಿಕ್ಸ್ಡ್ ರೇಷೋ ಬೈ ಮಾಸ್ ಇಲ್ಲಿ ಎಲಿಮೆಂಟ್ಗಳು ಫಿಕ್ಸ್ಡ್ ರೇಷೋ ಒಳಗಡೆ ಅಂತಂದರೆ ನಾವು ಹೇಳ್ಬೋದು ಎರಡು ಅಥವಾ ಮೂರು ಈ ಥರ ಹೇಳ್ಬೋದು ಅದರಲ್ಲಿ ಏನಾಗಿರ್ತಾವೆ ಕಾಂಪೌಂಡಲ್ಲಿ ಮಿಕ್ಸಿಂಗ್ ಆಗಿರ್ತವೆ ಮೂರನೇ ಏನಂತಂದರೆ ದೇ ಆಲ್ವೇಸ್ ಹೋಮೋಜಿನಸ್ ಯಾವಾಗಲೂ ಹೋಮೊಜಿನಸ್ ಆಗಿರ್ತವೆ ಹೌದಾ ಆಮೇಲೆ ಕೆನ್ ನಾಟ್ ಬಿ ಸಪ್ರೇಟ್ ಬೈ ಫಿಸಿಕಲ್ ಮೆಥಡ್ ಈ ಕಂಪೌಂಡ್ಗಳಲ್ಲಿ ಕನ್ಸ್ಟ್ಯೂಟ್ಗಳನ್ನು ಫಿಸಿಕಲ್ ಸಪ್ರೇಟ್ ಮಾಡಲಿಕ್ಕೆ ಬರೋದಿಲ್ಲ ಫಿಸಿಕಲ್ ಮೆಥಡಿಂದ ಸಪ್ರೇಟ್ ಮಾಡಲಿಕ್ಕೆ ಬರೋಂಗಿಲ್ಲ ದ ಕನ್ಸ್ಟಂಟ್ಸ್ ಲೂಸ್ ದೇರ್ ಐಡೆಂಟಿಟೀಸ್ ದ ಕನ್ಶ್ ಇದರಲ್ಲಿರುವಂಥ ಕನ್ಸ್ಟ್ಯೂಂಟ್ಗಳು ಅಂದರೆ ಕಂಪೌಂಡಲ್ಲಿರುವಂಥ ಇರುವಂಥ ತಮ್ಮ ಐಡೆಂಟಿಟಿಗಳನ್ನು ಲೂಸ್ ಮಾಡ್ಕೊಳ್ಬೋದು ಲೂಸ್ ಆಗ್ತವೆ ಓಕೆ ಸೊ ನೆಕ್ಸ್ಟ್ ಮಿಕ್ಸರ್ ಅಂದ್ರೇನು ಓಕೆ ಸೊ ಮಿಕ್ಚರ್ಸ್ ದ ಮಿಕ್ಸರ್ಸ್ ಮೋರ್ ಮೋರ್ ಟು ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಟೂ ಆರ್ ಮೋರ್ ಎಲಿಮೆಂಟ್ ಆರ್ ಕಾಂಪೌಂಡ್ಸ್ ಆರ್ ಸಿಂಪ್ಲಿ ಮಿಕ್ಸ್ಡ್ ನಾಟ್ ಕಂಬೈನ್ಡ್ ಕೆಮಿಕಲಿ ಕೆಮಿಕಲಿಂದ ಕಂಬಿನೇಷನ್ ಆಗಿರೋದಿಲ್ಲ ಸಿಂಪ್ಲಿ ಮಿಕ್ಸಿಂಗ್ ಆಗಿರ್ತವೆ ಇದರಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಂಪೌಂಡ್ಗಳನ್ನು ನೋಡಲಿಕ್ಕೆ ಸಿಗುತ್ತೆ ಮಿಕ್ಚರ್ಸ್ ಕನ್ಸ್ಟಿಟ್ಯೂಟ್ ಆರ್ ನಾಟ್ ಪ್ರೆಸೆಂಟ್ ಫಿಕ್ಸ್ಡ್ ರೇಷೋ ಇದರಲ್ಲಿ ಫಿಕ್ಸ್ಡ್ ರೇಷೋಡೆ ಕನ್ಸ್ಟಿಟ್ಯೂಟ್ಗಳು ಪ್ರೆಸೆಂಟ್ ಇರೋದಿಲ್ಲ ಮಿಕ್ಚರ್ ಒಳಗಡೆ ಇಟ್ ಈಸ್ ಎ ವೇರಿ ವೇರೀಸ್ ಅಂದರೆ ನಾವು ವ್ಯತ್ಯಾಸಗಳನ್ನು ನೋಡಲಿಕ್ಕೆ ಸಿಗುತ್ತೆ ಮಿಕ್ಸರ್ ಆದರೆ ಹೋಮೋಜಿನಸ್ ಅವ್ರ ಹೆಟ್ರೋಜಿನಸ್ ಇನ್ ನೇಚರ್ ಮಿಕ್ಸರ್ಗಳು ಒಂದು ಹೋಮೋಜಿನಸ್ ಆಗಿರ್ಬೋದು ಅಥವಾ ಹೆಟ್ರೋಜಿನಸ್ ಕೂಡ ಆಗಿರ್ಬೋದು ದ ಕನ್ಸ್ಟೆಂಟ್ಸ್ ಮಿಕ್ಚರ್ಸ್ ಕ್ಯಾನ್ ಬಿ ಸಪ್ರೇಟೆಡ್ ಬೈ ಫಿಸಿಕಲ್ ಮೆಥಡ್ ಇವುಗಳನ್ನು ಫಿಸಿಕಲ್ ಮೆಥಡಿಂದ ಸಪ್ರೇಟ್ ಮಾಡ್ಕೋಬೋದು ಅವುಗಳನ್ನ ಕಾನ್ಸ್ಟೆಂಟ್ ಇನ್ ಮಿಕ್ಸರ್ ಮಿಕ್ಚರ್ದಲ್ಲಿರುವಂಥ ಕನ್ಸ್ಟೆಂಟ್ಗಳನ್ನ ಫಿಸಿಕಲ್ ಮೆಥಡಿಂದ ಸಪ್ರೇಷನ್ ಮಾಡ್ಕೋಬೋದು ಇನ್ನು ಮಿಕ್ಸರ್ ಕಂಪೋಸಿಷನ್ ನಾಟ್ ಲೂಸ್ ದೇವರ್ ಐಡೆಂಟಿಟಿ ಇಲ್ಲಿ ಏನಾಗೋದಿಲ್ಲ ಕಾನ್ಸ್ಟೆಂಟ್ಗಳು ತಮ್ಮ ಐಡೆಂಟಿಟಿಗಳನ್ನು ಲೂಸ್ ಮಾಡ್ಕೊಳ್ಳೋದಿಲ್ಲ ಓಕೆ ಸೊ ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು